ಸಚಿವರಿಗೆ ಬಂದಿಳಿದಂತಹ ಸಿಎಂ ವಿಪಕ್ಷಗಳ ವಿರುದ್ಧ ಪ್ರಶ್ನಿಸಿದ್ದಾರೆ. ಪ್ರಧಾನಿ ಮೋದಿ ಎಚ್ ಡಿಕೆ ರಾಜೀನಾಮೆಯನ್ನ ಪ್ರಶ್ನಿಸಿದ್ರು. ಸಿಎಂ ಗೋಧ್ರಾ ಗಲ್ಭೆ ನಡೆದಾಗ ಮೋದಿ ರಾಜೀನಾಮೆ ಕೊಟ್ಟಿದ್ರ? ಕುಮಾರಸ್ವಾಮಿ ಯಾಕೆ ಈಗ ರಾಜೀನಾಮೆ ಕೊಟ್ಟಿಲ್ಲ? ಎಫ್ಐಆರ್ ಆಗಿ ಜಾಮೀನ್ ಪಡೆದವರು ರಾಜೀನಾಮೆ ಯಾಕಿಲ್ಲ ಅಂತ ತಮ್ಮ ರಾಜೀನಾಮೆಯನ್ನು ಕೇಳ್ತಾ ಇರುವಂತಹ ವಿಪಕ್ಷಗಳ ವಿರುದ್ಧ ಹರಿಹಾಯ್ದಿದ್ದಾರೆ ಸಿಎಂ. ಈಗ ಅವ್ರ ಪಕ್ಷದ ಸರ್ಕಾರಗಳಿರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋಧ್ರಾ ಇನ್ಸಿಡೆಂಟ್ ನಡೀತಲ್ಲ, ರಾಜೀನಾಮೆ ಕೊಟ್ಟಿದ್ರ? ಎಷ್ಟು ಜನ ಸತ್ತೋದ್ರು ಆಗ ಗೋಧ್ರಾ ಇನ್ಸಿಡೆಂಟ್ನಲ್ಲಿ? ಆಗ ರಾಜೀನಾಮೆ ಕೊಟ್ಟರೆ ಇವರು, ಬಟ್ ಬಿಜೆಪಿಯವ್ರಿಗೆ ಯಾವ ನೈತಿಕತೆ ಇದೆ? ಕುಮಾರಸ್ವಾಮಿ ಅವ್ರದೇ ಸರ್ಕಾರದಲ್ಲಿ ಇದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟಿಲ್ಲ. ಅವ್ರ ಮೇಲೆ ಈಶಾನ್ ಬೇಯಿಲ್ ಎಫ್ಐಆರ್ ಆಗಿ ಬೇಯಿಲ್ ಮೇಲಿದ್ದಾರೆ. ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಅವ್ರ ಪಕ್ಷದ ಸರ್ಕಾರಗಳಿರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋಧ್ರಾ ಇನ್ಸಿಡೆಂಟ್ ನಡೀತಲ್ಲ, ಆಗ ರಾಜೀನಾಮೆ ಕೊಟ್ಟಿದ್ರ? ಎಷ್ಟು ಜನ ಸತ್ತೋದ್ರು ಆಗ ಗೋಧ್ರಾ ಇನ್ಸಿಡೆಂಟ್ನಲ್ಲಿ? ಆಗ ರಾಜೀನಾಮೆ ಕೊಟ್ಟರೆ ಇವರು, ಬಟ್ ಬಿಜೆಪಿಯವ್ರಿಗೆ ಯಾವ ನೈತಿಕತೆ ಇದೆ? ಕುಮಾರಸ್ವಾಮಿ ಅವ್ರದೇ ಪಕ್ಷ. ರಾಜ್ಯಪಾಲರ ವಿರುದ್ಧವೂ ಕೂಡ ಸಿಎಂ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ವಿರೋಧ ಪಕ್ಷಗಳಿರುವ ಎಲ್ಲ ರಾಜ್ಯಗಳಲ್ಲೂ ರಾಜ್ಯಪಾಲರ ಹಸ್ತಕ್ಷೇಪ, ಕೇಂದ್ರ ಸರ್ಕಾರದಿಂದ ರಾಜ್ಯಪಾಲರ ಕಚೇರಿಯ ದುರ್ಬಳಕೆಯಾಗ್ತಾ ಇದೆ, ರಾಜ್ಯಪಾಲರು ಆಡಳಿತದಲ್ಲಿ ತಲೆ ಹಾಕಬಾರದು, ರಾಜ್ಯದ ಜನ ನಮಗೆ 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ರಾಜ್ಯದಲ್ಲಿ ಆಡಳಿತ ನಡೆಸಿ ಅಭಿವೃದ್ಧಿ ಮಾಡಿ ಎಂದಿದ್ದಾರೆ, ರಾಜ್ಯಪಾಲರು ಇಂಟರ್ಫಿಯರ್ ಮಾಡ್ತಿದ್ದಾರೆ ಅಂತ ಗವರ್ನರ್ ವಿರುದ್ಧ ಕಿಡಿಕಾರಿದ. ಇಡೀ ದೇಶದಲ್ಲಿ ಡಿಬೇಟ್ ಆಗ್ತಾ ಯಾರೇ ರಾಜ್ಯಪಾಲರುಗಳು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ತಲೆ ಹಾಕಬಾರದು, ಯಾರೇ ರಾಜ್ಯದಲ್ಲಿ. ದಟ್ ಈಸ್ ವಾಟ್ ಕಾನ್ಸ್ಟಿಟ್ಯೂಷನ್ ಸೇಸ್. ನಾವು ಅಡ್ಮಿನಿಸ್ಟ್ರೇಷನ್ ಅನ್ನ ನಡೆಸ್ತಾ ಇದ್ದೀವಿ, ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಈ ರಾಜ್ಯದ 5 ವರ್ಷ ನೀವು ಆಡಳಿತ ಮಾಡಿ ಅಭಿವೃದ್ಧಿಪಡಿಸಿ ಅಂತ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ನಾಟ್ ಓನ್ಲಿ ಕರ್ನಾಟಕ ರಾಷ್ಟ್ರೀಯ ಅಲ್ಲ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರಗಳು ಎಲ್ಲ ಕಡೆ ಸಿಬಿಐ ಬಳಸೋದು, ಇಡಿ ಬಳಸೋದು, ರಾಜ್ಯಪಾಲರ ಕಚೇರಿಗಳನ್ನು ದುರ್ಬಳಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.